ತುಳುನಾಡಿನ ಅಥೆಂಟಿಕ್ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ರೆಸಿಪಿ. ಒಂದು ಡಿಟಾಕ್ಸ್ ಡ್ರಿಂಕ್ ನಾನು ಮಾಡ್ತಾ ಇರೋದು. ವೆಯ್ಟ್ ಬಂಟಿ ಎಂತ ಮಾಡ್ತಾ ಇದ್ದಾರೆ ನೋಡಿ ತೋಟದಲ್ಲಿ. ಓಡುಪ್ಪಳೆ ಸಾಂಬಾರ್ ರಸಾಯನ, ರಬ್ಬರ್ ಹಾಲಿಗೆ ಬಾಯಿ ಹಾಕಿ ಬಂದದ್ದು. ಶುಗರ್ ಶೋಜ ಮೋರೆ. ವೆರಿ ಸ್ಪೆಷಲ್ ಲಂಚ್ ತಾಲಿ. ನಮಗೆ ಅಡಿಕೆ ಸೇಲ್ ಮಾಡಿ ಎಷ್ಟು ಬರ್ತದೆ ಗೊತ್ತುಂಟಾ? ಮೈ ನ್ಯೂ ಎಕ್ಸ್ಪೆರಿಮೆಂಟಲ್ ರೆಸಿಪಿ, ರೈಸ್ ಚಾಕ್ಲೇಟ್ ಕೇಕ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ, ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಇವತ್ತಿನ ವ್ಲಾಗನ್ನು ನೋಡಿ ನನ್ನ ಕೈಯಲ್ಲಿ ಎಂತ ಉಂಟು ಹೇಳಿ. ಇದು ಒಂದು ಡಿಟಾಕ್ಸ್ ಡ್ರಿಂಕ್ ನಾನು ಮಾಡ್ತಾ ಇರೋದು. ವೆಯ್ಟ್ ಲಾಸ್ಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ, ಹಾಗೆ ನಾನು ದಿವಸಕ್ಕೆ ಒಂದು ಬೇರೆ ಬೇರೆ ರೀತಿದ್ದು ಮಾಡಿ ಕುಡಿತಾ ಇರ್ತೇನೆ. ಸೊ ಇವತ್ತಿದ್ದು ಡಿಟಾಕ್ಸ್ ಡ್ರಿಂಕ್ ಇದು. ಇದಕ್ಕೆ ಓಮದ ಕಾಳು, ಕೊತ್ತಂಬರಿ, ಮೆಂತೆ, ಆಮೇಲೆ ಅರಶಿನ, ಒಳ್ಳೆ ಮೆಣಸು, ಇಷ್ಟು ಐಟಮು ಸ್ವಲ್ಪ ಸ್ವಲ್ಪ ಒಂದೊಂದು ಚಿಟಿಕೆಯಷ್ಟು ಹಾಕಿ ಕುದಿಸಿ ಬಿಸಿ ಬಿಸಿ ನೀರನ್ನೇ ಕುಡಿಯುವುದು. ನಾನು ಈ ಹಳ್ಳಿಗೆ ಫಸ್ಟ್ ಟೈಮ್ ಬರುವಾಗ ಇಲ್ಲಿ ಹೇಗೆಲ್ಲ ವ್ಯವಸ್ಥೆ ಇತ್ತು, ಹೇಗೆಲ್ಲ ಏನೆಲ್ಲ ಇತ್ತು, ಮತ್ತು ಈಗ ಏನೆಲ್ಲ ಬದಲಾವಣೆಗಳಾಗಿದೆ ಈ ಒಂದು 23 ವರ್ಷಗಳ ಅವಧಿಯಲ್ಲಿ ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ನಿಮಗೆ ವಿವರಿಸ್ತಾ ನಾನು ಹೋಗ್ತೇನೆ. ಸೊ ಅದನ್ನು ನೀವು ಕೇಳಿಕೊಂಡು, ಒಂದು ಕತೆ ಕೇಳಿಕೊಂಡು ಈ ವ್ಲಾಗನ್ನು ಎಂಜಾಯ್ ಮಾಡ್ಬೋದು, ಆಯಿತಾ? ಸೊ ನಿಮಗೆ ಇದೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ಆಯಿತಾ? ಈಗಲೇ ಒಂದು ಲೈಕ್ ಕೊಟ್ಟು ಬಿಡಿ, ಮತ್ತೆ ನಿಮಗೆ ಮರ್ತೋಗ್ತದಲ್ಲ. ಮೊನ್ನೆಯಿಂದ ಎಲ್ಲ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಬರ್ತಾ ಇತ್ತಲ್ಲ ಮಳೆ ಉಂಟು ಮಳೆ ಉಂಟು ಅಂತ ಹೇಳಿ. ಹಾಗೆ ಇದು ನಮ್ಮದು 3ನೇ ಕೊಯ್ಲಿದ್ದು ಅಡಿಕೆ, ಆಯಿತಾ? ಅದು ಒಣಗಿದೆ, ಒಂದು 3-4 ದಿವಸದ ಇನ್ನೂ ಬಿಸಿಲು ಬೇಕಾಗಿರೋದು. ಹಾಗೆ ದಿನ ಸಂಜೆ ಅದನ್ನು ತೆಗೆಯುವುದು, ಬೆಳಿಗ್ಗೆ ಹಾಕೋದು, ಇದೇ ಕೆಲಸ ಆಗ್ತಾ ಉಂಟು ನಮಗೆ. ಇಲ್ಲಿ ಮಾತ್ರ ಮಳೆ ಇಲ್ಲಿವರೆಗೆ ಸಹ ಬರಲೇ ಇಲ್ಲ. ಹಾಗೆ ಫ್ರೆಂಡ್ಸ್, ನಾನು ಈ ಹಳ್ಳಿಗೆ ಬಂದದ್ದು 2001 ಇಸವಿಯ ಮೇ ತಿಂಗಳಲ್ಲಿ, ಅಂದರೆ ನನ್ನ ಮದುವೆ ಆದದ್ದು ಆ ವರ್ಷ. ನಾನು ಬಂದಂತಹ ಆ ವರ್ಷದಲ್ಲಿ ಸಾಧಾರಣವಾಗಿ ಈ ಹಳ್ಳಿಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿದ್ದವು, ಅಂದರೆ ರೋಡು, ಕರೆಂಟ್, ಆಮೇಲೆ ಲ್ಯಾಂಡ್ ಫೋನ್ ವ್ಯವಸ್ಥೆಗಳೆಲ್ಲ ಬಂದು ಆಗಿತ್ತು ಇಲ್ಲಿಗೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಗೊತ್ತಲ್ಲ, ವೆರಿ ವೆರಿ ಸ್ಪೆಷಲ್. ಒಂದು 2-3 ಸರ್ತಿ ಮಾಡಿ ಆಗಿದೆ ನಾನು, ಫುಲ್ ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಹಾಗೆ ಈ ಸರ್ತಿ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಇಲ್ವೋ ಅಂತ ನೋಡುವ ಅಂತ ಹೇಳಿ ಪುನಃ ಮಾಡ್ತಾ ಇದ್ದೇನೆ. ಅದುವೇ ನಮ್ಮ ತುಳುನಾಡಿನ ಅಥೆಂಟಿಕ್ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ರೆಸಿಪಿ, ಓಡುಪ್ಪಳೆ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಮಗೆ ಓಡುಪ್ಪಳೆ. ಓಡುಪ್ಪಳೆಗೆ ನಾನು ಬಾಳೆಹಣ್ಣಿನ ರಸಾಯನ, ಮತ್ತು ನಿನ್ನೆಯ ಸಾಂಬಾರ್. ನಮ್ಮ ತುಳುನಾಡಿನಲ್ಲಿ ಉಂಟಲ್ಲ ನಿನ್ನೆಯ ಸಾಂಬಾರ್, ಬೆಳಿಗ್ಗೆಗೆ ಎಂತ ಟೇಸ್ಟ್ ಆಗ್ತದೆ, ಎಲ್ಲರೂ ಸಹ ಅದರಲ್ಲೇ ತಿನ್ನೋದು. ನಿನ್ನೆಯ ಸಾಂಬಾರ್ ಅಂದರೆ ಒಂದು ಭಾರಿ ಟೇಸ್ಟ್ ಅದು. ನಿನ್ನೆಯ ಸಾಂಬಾರಿಗೆ ಉಂಟಲ್ಲ ಅದು ಹೇಗೆ ಒಂದು ಸ್ಪೆಷಲ್ ಟೇಸ್ಟ್ ಬರ್ತದೆ ಗೊತ್ತಿಲ್ಲ. ಹಿಂದಿನ ದಿನದ ಸಾಂಬಾರನ್ನು ಕುದಿಸಿ ರಾತ್ರಿ ಇಟ್ಟು ಬಿಡೋದು ನಾವು, ಅದು ಕರದಲ್ಲಿ ಇಡಬೇಕು, ಭಯಂಕರ ಟೇಸ್ಟ್ ಆಯಿತಾ? ಹಾಗೆ ಇವತ್ತು ನಿನ್ನೆಯ ಸಾಂಬಾರ್ ಮತ್ತು ಇವತ್ತಿನ ರಸಾಯನ ಬಾಳೆಹಣ್ಣಿದು. ಹಾಗೆ ನಮ್ಮ ಊರಿಗೆ ಬಸ್ ಫೆಸಿಲಿಟಿ ಡಾಮರ್ ರೋಡ್ ಎಲ್ಲ ಇರಲಿಲ್ಲ, ರೋಡ್ ಎಲ್ಲ ಎಲ್ಲರ ಮನೆ ಬಾಗಿಲಿನವರೆಗೆ ಸಹ ಆಗಿತ್ತು ನಮ್ಮ ಏರಿಯಾ. ನಮಗೆ ಉಂಟು, ಅವರಿಗೆಲ್ಲ ಹೋಗಿ ಬರಲಿಕ್ಕೆಲ್ಲ ಅನುಕೂಲ ಇತ್ತು. ಇಲ್ಲ ಅಂತ ಹೇಳಿದರೆ ಬಸ್ ಹಿಡಿಲಿಕ್ಕೆ ನಾವು ಸಾಧಾರಣವಾಗಿ 4 ಕಿಲೋಮೀಟ್ರ್ ಎಲ್ಲ ಹೋಗಬೇಕು, ಅಥವಾ ರಿಕ್ಷಾ ಮಾಡಿಕೊಂಡು ಹೋಗಿ ಬರಬೇಕಿತ್ತು. ಮತ್ತು ಮನೆಗೆ ನಮಗೆ ಏನಾದರೂ ಐಟಮ್, ಗ್ರೋಸರಿ ಎಲ್ಲ ಬೇಕಿದ್ದರೆ ನಾವಾಗ ತಿಂಗಳಿಗೆ ಒಮ್ಮೆ ಮನೆಗೆ ತಂದು ಶೇಖರಿಸಿಟ್ಟುಕೊಳ್ಳುವಂತಹ ರೂಢಿ ಎಲ್ಲ ಕಡೆ ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಆಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಹ ಬೆಕ್ಕು, ನಾಯಿಗಳು, ಹಾಗೆ ಹಟ್ಟಿ ತುಂಬ ಹಸುಗಳಿತ್ತು. ಸಾಧಾರಣವಾಗಿ ಊರ ಹಸು ಅಂದರೆ ದೇಸಿ ಹಸುಗಳಿಂದ ಕನ್ವರ್ಟ್ ಆಗಿ ಆವಾಗ ಕ್ರಾಸ್ ಬ್ರೀಡ್ ತಳಿಗೆ ಎಲ್ಲರೂ ಸಹ ಕನ್ವರ್ಟ್ ಆಗ್ತಾ ಇದ್ದರು. ಕೆಲವು ಮನೆಯಲ್ಲಿ ಲೆಕ್ಕ ಕ್ಕೆ 1-2-3 ದೇಸಿ ಹಸುಗಳು ಅಂದರೆ ನಮ್ಮ ಮಲೆನಾಡು ಗಿಡ್ಡ ಹಸುಗಳೆಲ್ಲ ಇದ್ದವು. ಅಲ್ಲದೆ ನಮಗೆ ಗ್ಯಾಸ್ ಸಿಲಿಂಡರ್ ಕೂಡ ಇತ್ತು, ಒಲೆ ಕೂಡ ನಾವು ಬಳಸ್ತಾ ಇದ್ದೆವು, ಮತ್ತು ಫ್ರಿಜ್ ಫೆಸಿಲಿಟಿ ಕೂಡ ಇತ್ತು ಆಗ. ಹಾಗೆ ಹಸುಗಳೆಲ್ಲ ತುಂಬ ಇದ್ದ ಕಾರಣ ಆ ಹೊತ್ತಿಗೆ ಎಲ್ಲರ ಮನೆಯಲ್ಲಿ ಕೂಡ ಗೋಬರ್ ಗ್ಯಾಸ್ನ ಸೌಕರ್ಯಗಳು ಕೂಡ ಇತ್ತು. ಓಡುಪ್ಪಳೆಯ ಹಿಟ್ಟಿಗೆ ನಾನು ಚಾಕ್ಲೇಟ್ ಪೌಡರ್, ಸೋಡಾ ಪುಡಿ, ಹಾಗೆ ಪಾಕ ಬರಿಸಿದಂತಹ ಬೆಲ್ಲವನ್ನು ಹಾಕಿದ್ದೇನೆ.
ಇದು ಒಂದು ನನ್ನ ಎಕ್ಸ್ಪೆರಿಮೆಂಟ್ ಆಯ್ತಾ, ರೈಸ್ ಕೇಕ್ ಮಾಡ್ಲಿಕ್ಕೆ ಆಗ್ತದಾ ನೋಡು ಅಂತ, ರೈಸ್ ಚಾಕ್ಲೇಟ್ ಕೇಕ್. ಹೋಗಿ ರಬ್ಬರ್ ಹಾಲಿಗೆ ಬಾಯಿ ಹಾಕಿ ಬಂದದ್ದು. ಸುಖ ಶೋಜ ಮೊರೆ ಇಂಗಳು ಎಲ್ಲ ಗಮ್ಮು ಮಂಗಣ್ಣು. ಇವ್ರು ಚಂದ ಮಾಡಿ ಆಟ ಆಡಿಕೊಂಡು ಮೇಲಿ ಅಂತ ಬಿಟ್ಟರೆ ಇವರ ಕತೆಯೇ ಬೇರೆ, ಕತೆಯೇ ಬೇರೆ. ಇವಸ ಅವಸ ಇಬ್ಬರ ಸ ಇದೊಂದು ತೋತಲೆ ಬಂದದ್ದು. ನಾನು ಎಂತ ಮಾತಾಡೋದು ನೋಡಲಿಕ್ಕೆ. ಈ ರೈಸ್ ಚಾಕ್ಲೇಟ್ ಕೇಕನ್ನು ಕಲ್ತಪ್ಪ ಮಾಡುವ ರೀತಿಯಲ್ಲೇ ನಾನು ಮಾಡಿದ್ದು. ಆನಿಯನ್ ಮತ್ತು ಒಗ್ಗರಣೆ ಹಾಕಲಿಲ್ಲ ಅಂತ ಅಷ್ಟೇ. ಮುಂದೆ ನೋಡಿ ಅಂತೆ, ಹಲ್ಲಿ ಬಿದ್ದುಕೊಂಡ ಹಾಗೆ ಬಿದ್ದುಕೊಳ್ಳೋದು. ನನಗಿದ ನೋಡುವಾಗ ಹಲ್ಲಿ ಹಾಗೆ ಕಾಣೋದು. ಹಾಗೆ ನೋಡಿ, ಇದು ಫುಲ್ಲು ತಣಿದ ಮೇಲೆ ನಾನು ಫ್ರಿಡ್ಜಲ್ಲಿಟ್ಟೆ. ಫ್ರಿಡ್ಜಲ್ಲಿಟ್ಟ ಮೇಲೆ ಬಿಸಿಲಿಗೆ ತುಂಬ ಸುಲಭ ಆಯಿತು. ನೋಡಿ ಎಷ್ಟು ಚಂದದ ಟೆಕ್ಸ್ಚರ್ ಬಂದಿದೆ ಅಂತ ಹೇಳಿದರೆ ಅದು ನನಗೆ ನೋಡಿದಷ್ಟು ಸಾಕಾಗ್ತಿರ್ಲಿಲ್ಲ ಕಣ್ಣಿಗೆ ಅಂತ. ಅಡಿ ಸ್ವಲ್ಪ ಕಾದಿತ್ತು, ಅದನ್ನು ಸ್ವಲ್ಪ ನಾನು ತೆಗೆದೆ. ನೋಡಿ ಸ್ವಲ್ಪ ಬ್ಲ್ಯಾಕ್ ಥರ ಆಗಿದೆ, ಬಟ್ ತುಂಬ ಟೇಸ್ಟಾಗಿದೆ. ಆದರೆ ಇದು ಕೇಕ್ ಉಂಟಲ್ಲ, ಯಾವಾಗಲೂ ಒಂಥರ ಪೌಡರ್ ಪೌಡರ್ ಇರ್ತದೆ, ಆ ಥರ ಒಂದು ಬರಲಿಲ್ಲ. ಅದು ಹೇಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಹೇಳಿದ ಹಾಗೆ ಹಾಗೆ ಹಾಲು ಕೂಡ ನಾನು ಹಾಕಿದೆ, ಸ್ವಲ್ಪವೇ ಸ್ವಲ್ಪ ಅಷ್ಟೇ. ಚಾಕ್ಲೇಟ್ ಪೌಡರ್ ಹಾಕಿದ ಕಾರಣ ಒಳ್ಳೆ ಪರಿಮಳ ಸಿತ್ತು ಚಾಕ್ಲೇಟಿದ್ದು. ಇದು ನಮ್ಮ ಮಧ್ಯಾಹ್ನದ ತಾಲಿ ನೋಡಿ. ಇದು ಓಡುಪಳೆ ರಸಾಯನ, ಇದು ಮಸಾಲ ಮಜ್ಜಿಗೆ. ಇದು ನೋಡಿ ರೈಸ್ ಕೇಕ್, ಇದು ಟೆಕ್ಸ್ಚರ್ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಜೇನುಗೂಡು ಜೇನುಗೂಡಿನ ಹಾಗೆ ಬಂದಿದೆ. ಮತ್ತು ತುಂಬ ಜ್ಯೂಸಿ ಜ್ಯೂಸಿ ಕೂಡ ಆಗಿತ್ತು. ಅಂದರೆ ನಾವು ಎಷ್ಟು ಅದಕ್ಕೆ ಪಸೆ ಹಾಕ್ತೇವೆ ಹಾಗೆ. ನೋಡಿ ನಮ್ಮ ಮಧ್ಯಾಹ್ನದ ತಾಲಿ ನೋಡಿ, ಲಂಚ್ ತಾಲಿ ಸೂಪರ್ ಇಲ್ವ ಇವತ್ತಿದು. ಇದು ಕುಡು ಸಾರು, ತೊಂಡೆಕಾಯಿ ಮತ್ತು ಬಾಳೆಕಾಯಿದ್ದು ಸಾಂಬಾರ್, ಓಡುಪ್ಪಳೆ ರಸಾಯನ, ಮಸಾಲ ಮಜ್ಜಿಗೆ. ಮಸಾಲ ಮಜ್ಜಿಗೆ ಮಾಡಲಿಕ್ಕೆ ನಾನು ಚಾಟ್ ಮಸಾಲ, ಸ್ವಲ್ಪ ಓಮದ ಕಾಳು, ಸ್ವಲ್ಪ ಒಳ್ಳೆ ಮೆಣಸೆಲ್ಲ ಹಾಕಿ ಮಾಡಿದ್ದು. ಈ ಕೇಕಿದ್ದು ಟೇಸ್ಟ್ ಹೇಗೆ ಉಂಟು ನೋಡು ಆಯಿತಾ. ಅಂದರೆ ಕಲ್ತಪ್ಪದ ಹಾಗೆ ಮಾಡಿದ್ದು. ಇದಕ್ಕೆ ನಾನು ಚಾಕ್ಲೇಟ್ ಪೌಡರ್ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ, ಮತ್ತೆ ಎಂತ ಸಹ ಮಾಡಲಿಲ್ಲ. ಸೊ ಟೇಸ್ಟ್ ಚಾಕ್ಲೇಟ್ ಇದು ಉಂಟಾ, ಫ್ಲೇವರ್ ಉಂಟಾ ಅಂತ ನೋಡುವ. ಈ ಥರ ಒಂದು ಕೇಕ್ ಮಾಡ್ಲಿಕ್ಕೆ ಆಗ್ತದೆ ನೋಡು, ಯಾರ್ದಾದ್ರು ಬರ್ಡೇ ಇದ್ರೆ. ಕಲರ್ ಎಲ್ಲ ನೋಡಿ ಸೇಮ್ ಕೇಕ್ನ ಹಾಗೆ ಬಂದಿದೆ ಅಲ್ಲ. ಮತ್ತೆ ಎಂತ ಸಹ ಹಾಕಲಿಲ್ಲ, ಡ್ಯೂಟಿ ಫ್ರೂಟಿ ಇರ್ಬೋದು ಮತ್ತೆ ಡ್ರೈ ಫ್ರೂಟ್ಸ್, ಎಂತ ಸಹ ಮಾಡಲಿಲ್ಲ, ಯಾಕೆಂದ್ರೆ ವೇಸ್ಟ್ ಆಗ್ಬಾರ್ದಲ್ಲ. ಹಾಗೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಟೆಕ್ಸ್ಚರ್ ನೋಡಿ. ತಿಂದು ನೋಡುವ ಯಾವುದಕ್ಕೆ. ಅಂದರೆ ಚಾಕ್ಲೇಟ್ ಫ್ಲೇವರ್ ಇಲ್ಲ ಅಷ್ಟು, ಹಾಕಿದ್ದು ಕಡಿಮೆ ಸಾಗಿರ್ಬೋದು. ಮತ್ತು ಚಾಕ್ಲೇಟ್ನ ಇದು ಕೇಕ್ನ ಹಾಗೆ ಒಂಥರ, ಅದು ಸ್ವಲ್ಪ ಸ್ಪಾಂಜ್ ಸ್ಪಾಂಜ್ ಅಲ್ಲ, ಅದು ಉಂಟು ಬಟ್ ಒಂಥರ ಪೌಡರ್ ಪೌಡರ್ ಆಗಿರ್ತದಲ್ಲ, ಆ ಥರ ಬರಲಿಲ್ಲ ಆಯಿತಾ. ನಾನು ಲಾಸ್ಟ್ ಟೈಮ್ ಕಲ್ತಪ್ಪ ಮಾಡಿದ ಆ ಥರ ಬಂದಿತ್ತು, ಅದು ಒಳ್ಳೆಯದಾಗಿತ್ತು. ಇದು ಹಾಗೆ ಬರಲಿಲ್ಲ ಬಟ್ ಒಳ್ಳೆಯದುಂಟು, ಟೇಸ್ಟ್ ಎಲ್ಲ ಒಳ್ಳೆಯದುಂಟು. ಮಾಡ್ಬೋದು ಒಂದು ಚೇಂಜಸ್ಸಿಗೆ ಎಲ್ಲ, ಚಾಕ್ಲೇಟ್ ಫ್ಲೇವರ್ ಹಾಕಿ, ವೆನಿಲ್ಲಾ ಫ್ಲೇವರ್ ಹಾಕಿ ಎಲ್ಲ ಮಾಡ್ಬೋದು. ಬೆಲ್ಲ ಹಾಕಿದ್ದು, ಸಕ್ಕರೆ ಸಲ ಬೆಲ್ಲವೇ ಹಾಕಿದ್ದು, ರೈಸ್ ಬಿಟ್ಟು ಬೇರೆ ಅಂತ ಸಹ ಹಾಕಲಿಲ್ಲ ನಾನು. ಹಾಗೆ ನಾವು ಊಟ ಆದ ನಂತರ ನಾವಿಬ್ಬರು ಸಹ ಕೂತ್ಕೊಂಡು ಅಡಿಕೆಯಿಂದ ಚೆಪ್ಪು ಕೊಟ್ಟು ಕರಿ ಕೊಟ್ಟು ಪಟೋರ ಅಂತ ಎಲ್ಲ ಸಪ್ರೇಟ್ ಮಾಡಲಿಕ್ಕೆ ಕೂತ್ಕೊಂಡೆವು. ಸೊ ನಮಗೆ ಅಡಿಕೆ ಸೇಲ್ ಮಾಡಿ ಎಷ್ಟು ಹಣ ಸಿಗ್ತದೆ ಅಂತ ಹೇಳಿದರೆ, ನಾವು ನಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ಗೆ ಬೇಕಾದಷ್ಟು ಮಾತ್ರ ಅಡಿಕೆ ಸೇಲ್ ಮಾಡೋದು. ಯಾವಾಗಲೂ ಗುಡು ಗುಡು ಹೇಳಿ ಉಂಟಲ್ಲ, ಇವತ್ತು ಮಳೆಯ ಸುದ್ದಿಯೇ ಇಲ್ಲ. ಚಿನ್ನ ಚಿನ್ನ ಬಲ. ಸಾಮಾನ್ಯವಾಗಿ 1998 ನಂತರ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಹಳ್ಳಿಗಳೆಲ್ಲ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದವು. ಇವತ್ತು ಬಂಟಿ ತೋಟಕ್ಕೆ ಬಂದದ್ದಾಯ್ತಾ. ಸೊ ಮತ್ತೆ ಅವನನ್ನು ಇಲ್ಲಿಗೆ ನಾನು ವಾಕಿಂಗ್ ಕರ್ಕೊಂಡು ಬಂದೆ. ಅವನು ಎಂತೆಲ್ಲ ಮಾಡ್ತಾನೆ ನೋಡಿ ತೋಟದಲ್ಲಿ, ಮುಖ್ಯಲ್ಲ ಅಂತ ಇದನ್ನೆಲ್ಲ ದಾಟಲಿಕ್ಕೆ ಭಯಂಕರ ಎದ್ರಿಕೆ ಅವನಿಗೆ. ಸಾಮಾನ್ಯವಾಗಿ ಎಲ್ಲರ ಗದ್ದೆಗಳು ಕೂಡ ತೋಟಗಳಾಗಿ ಅಡಿಕೆ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗಿ ಅದೆಷ್ಟೋ ವರ್ಷಗಳಾಗಿದ್ದವು. ಆ ಹೊತ್ತಿನಲ್ಲಿ ನಾನು ಬಂದಂತಹ, ಅಂದರೆ ನನಗೆ ಮದುವೆಯಾಗಿ ಬಂದಂತಹ ಹೊತ್ತಿನಲ್ಲಿ ಇಲ್ಲಿ ಕರೆಂಟಿಗೆಲ್ಲ ಭಾರಿ ಕಷ್ಟ ಆಗ್ತಾ ಇತ್ತು. ಅಂದರೆ ದಿವಸದಲ್ಲಿ 6 ಗಂಟೆಗಳ ಕಾಲ ಮಾತ್ರ ಕರೆಂಟ್, ಮತ್ತು ಉಳಿದ ಹೊತ್ತೆಲ್ಲ ಪವರ್ ಕಟ್ ಅಂತೆಲ್ಲ ಹೇಳಿಕೊಂಡು ತೋಟಕ್ಕೆ ನೀರು ಬಿಡಲಿಕ್ಕೆ ಕಷ್ಟ. ನಮಗೆಲ್ಲ ಆಗ ಮಿಕ್ಸಿ ಇರಲಿಲ್ಲ, ಗ್ರೈಂಡರ್ ಎಲ್ಲ ಇತ್ತು. ನಮಗೆ ಅಕ್ಕಿ ಎಲ್ಲ ತುಂಬ ಕೆಲಸದವರು, ಮನೆಯಲ್ಲಿ ತುಂಬ ಜನ ಇಲ್ಲಲ್ಲ, ಸೊ ಅಕ್ಕಿ ಕಡಿಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಕರೆಂಟ್ ಇದ್ದರೆ ಕೂಡ ಲೋ ವೋಲ್ಟೇಜ್, ವೋಲ್ಟೇಜೇ ಇರಲಿಕ್ಕಿಲ್ಲ ಅಂತ. ಎಂಥ ಸಹ ನಮಗೆ ಕಡಿಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ ಗ್ರೈಂಡರಲ್ಲಿ ಎಲ್ಲ.
ಮತ್ತೆ ನಾವು ಆಗೆಲ್ಲ ಕೈಯಲ್ಲೇ ರುಬ್ತಾ ಇದ್ದದ್ದು ಯಾವುದು ಅಕ್ಕಿ ಇರಬಹುದು ಅಥವಾ ಸಾಂಬಾರಿಗೆ ಚಟ್ನಿಗೆ ಇದಕ್ಕೆಲ್ಲ ನಾವು ದೊಡ್ಡ ಕಲ್ಲಿತ್ತು ಹಿಂದಿನ ಮನೆಯಲ್ಲಿ ಎಲ್ಲ ಹಾಗೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಎರಡು ಸೇರು ಮೂರು ಸೇರಿನ ಕಲ್ಲುಗಳೆಲ್ಲ ಅದರಲ್ಲೇ ನಾವೆಲ್ಲ ಕಡಿತಾ ಇದ್ದದ್ದು ಬೆಳಿಗ್ಗೆ ಎದ್ದು ಚಟ್ನಿಗೆ ಕಡಿಯೋದು ಮಧ್ಯಾಹ್ನ 11 ಗಂಟೆ ಆಗುವಾಗ ಸಾಂಬಾರಿಗೆ ರುಬ್ಬೋದು ಮತ್ತು ಸಂಜೆ ಆಗುವಾಗ ಮರುದಿವಸದ ರೊಟ್ಟಿ ಎಲ್ಲ ಮನೆಯಲ್ಲಿ ದಿವಸವಾಗಲೂ ಬೆಳಿಗ್ಗೆ ರೊಟ್ಟಿ ಬೆಳ್ತಿಗೆ ಅಕ್ಕಿ ಮತ್ತು ಕುಚಲಕ್ಕಿ ಮಿಕ್ಸ್ ಮಾಡಿದಂತಹ ರೊಟ್ಟಿ ಆಗ್ತಾ ಇತ್ತು. ಸೊ ಅದಕ್ಕೆಲ್ಲ ನಾವು ಸಂಜೆ ಹೊತ್ತು ಕಡಿದು ಮುಚ್ಚಿಟ್ಟು ಬಿಡೋದು ಮತ್ತು ಬೆಳಿಗ್ಗೆ ಗಡಿಬಿಡಿ ಆಗ್ತದಲ್ಲ. ಹಾಗೆ ಈ ರೀತಿಯಾಗಿತ್ತು ನಮ್ಮ ಹಳ್ಳಿ ನಾನು ಬಂದಂತಹ ಹೊತ್ತಿಗೆ. ಬಟ್ ಈಗ ತುಂಬ ಇನ್ನೂ ಸಹ ಡೆವಲಪ್ಮೆಂಟ್ ಆಗಿದೆ ನಮ್ಮ ಹಳ್ಳಿಯಲ್ಲಿ, ಅದು ನೆಕ್ಸ್ಟ್ ಹೇಳ್ತೇನೆ ನಾನು. ಚತುರ್ಭುಜಃ ಭ್ರಾಜಿಷ್ಣುರ್ ಭೋಜನಂ ಭೋಕ್ತಾ ಸಹಿಷ್ಣುರ್ ಜಗದಃ. ಸ್ವರ ಕೇಳಿ, ಇದು ಕೇಳಿಸಿದ ನಿಮಗೆ? ಪೋ ಗೇಟ್ ಗೆಪ್ಪು ಅಲ್ಲ ಗೆಪ್ಪು ಗೇಟ್ ಅಲ್ಲ ಪೋ ಗೇಟ್ ತಡೆ ಪೋ ಓಪನ್ ಓಪನ್ ಸುಸುಬೈ ಬಂಡಿ ಓಪನ್ ಬಂಡಿ ಪೋಷ್ ಸುಸುಬೈ ಓಪನ್ ದ ಗೇಟ್ ಬಂಡಿ ಬಂಟಿ ಸುಖ ಗೇಟ್ ಓಪನ್ ಅಂಪು ಬಲ ಬಲ ಕೂತನು ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಬಂಟಿನ ಬಾರ್ಗಾನ ಬಲ ಅನ್ನ ಕೋಂಬಂಪುಕ ಬಲ ಇಡೆ ಬಲ ಬಂಟಿ ಬಲ ಕೋಂಬಂಪುಕ ಬಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.